ಸುಧಾಕರ, ನಾನು ನಿಂಗೆ ಅವಮಾನ ಮಾಡಿಬಿಟ್ಟೆ. ಸುಧಾಕರ, ನಾನು ನಿಂಗೆ ತುಂಬ ಇನ್ಸಲ್ಟ್ ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು ಸುಧಾಕರ. ನೋಡಪ್ಪ ನೋಡಪ್ಪ. ಅಪ್ಪ, ನಾನಕ್ಕಪ್ಪ ಇಲ್ಲಿ ಬಂದೆ? ನನ್ನ ಕರ್ಮಕ್ಕೆ ಅಪ್ಪ. ರಾತ್ರಿ ನಿದ್ರೆಲ್ಲ ಓಡಾಡ್ತೀಯ, ಎತ್ತರಿಸಿದ್ರೆ ನಾನ್ಯಾಕೆ ಇಲ್ಲಿಗೆ ಬಂದೆ ಅಂತ ನನ್ನೇ ಕೇಳ್ತೀಯ? ನಾನು ರಾತ್ರಿಲ್ಲ ನಿದ್ದೆಗೆಟ್ಟು ಕಾವಲ ಕಾದು ಕಾದು ಸಾಕಾಗಿ ಹೋಗಿದೆ. ದೇವರು, ನಿನಗೆ ಈ ವ್ಯಾಧಿ ಯಾವಾಗ ಗುಣ ಮಾಡ್ತಾವೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಬಾಪ ಬಾ ಬಾ ಬಾಪ ಬಾ. ಅರೆ ಸುಧಾಕರ್, ತಿಳಿಯದೆ ನಿನಗೆ ಅವಮಾನ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸು. ಕಿಟ್ಟು ಏನಾಯ್ತು? ನಿನ್ನೆ ಎಲ್ರೆದ್ರಿಗೂ ನಿಂಗೆ ಅವಮಾನ ಮಾಡ್ಬಿಟ್ನಲ್ಲ, ಅದಕ್ಕೆ ಇವತ್ತು ಎಲ್ರೆದ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ತೆಗಿಯೋದನ್ನ ನೀನು ಕ್ಷಮಿಸಿದೀನಿ ಅನ್ನೋವರೆಗೂ ನಾನು ಈ ಬೋರ್ಡ್ ತೆಗಿಯಲ್ಲ. ಸರಿಯಪ್ಪ, ಕ್ಷಮಿಸ್ಬಿಟ್ಟೆ, ತೆಗಿಯೋದನ್ನ. ಕ್ಷಮಿಸಿದೀಯಾ? ನಿಜವಾಗ್ಲೂ ಕ್ಷಮಿಸಿದೀಯಾ? ಕ್ಷಮಿಸಿದ ಮೇಲೆ ಇನ್ನೇನಿದೆ ಈ ಬೋರ್ಡ್ ಕೆಲಸ? ಸುಧಾಕರ, ನಿಜವಾಗ್ಲೂ ನಿನಗೆ ಅಂದ್ಮೇಲೆ ಕೋಪ ಇಲ್ವಾ? ಇಲ್ಲ ಕಣ, ನಿನ್ನ ಫ್ರೆಂಡು. ಯಾಕೋ ಮೇಲೆ ಹೇಳ್ತೀಯ, ಸ್ವಲ್ಪ ಜೋರಾಗಿ ಹೇಳೋ. ಇವರು ನನ್ನ ಸ್ನೇಹಿತ, ಕೂತ್ಕೊಳ್ರು. ನೀನು ನನ್ನ ಸ್ನೇಹಿತ, ನಾನು ಇವನ ಸ್ನೇಹಿತ.